ಆಯ್ತು. ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಜಡ್ಜ್ ಆದೇಶವನ್ನ ಹೊರಡಿಸಿರೋದು. 13 ಆರೋಪಿಗಳು ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶದ ಪ್ರತಿ ಕೈ ಸೇರ್ತಾ ಇದ್ದಂತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಾಗತ್ತೆ, ವಿಚಾರಣೆ ಮಾಡಲಾಗತ್ತೆ. ಕೊಲೆ ಕೇಸ್ನಲ್ಲಿ ಎಟು ದರ್ಶನ್, ಎ1 ಪವಿತ್ರ, ಎ3 ಪವನ್ ಅಭಿಮಾನಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ದರ್ಶನ್. ಸುದೀರ್ಘವಾಗಿ ಇವತ್ತು ಬೆಳಗ್ಗಿನಿಂದನೂ ಕೂಡ ವಿಚಾರಣೆಯಾಗುತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ಮೇಲೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ 13 ಜನಕ್ಕೂ ಕೂಡ. ಅದಾದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದು ನೋಡಿ, ವಾದ ಪ್ರತಿವಾದಗಳಾಯ್ತು. ಈ ಕಡೆ ದರ್ಶನ್ ಪರ ಇಬ್ಬರು ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ, ಆ ಕಡೆಯಿಂದ ಪ್ರತಿವಾದಗಳು ಕೂಡ ಆಗುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಿದ್ದಾರೆ. ಈಗ ನಟ ದರ್ಶನ್ ಪೊಲೀಸ್ ಕಸ್ಟಡಿಗೆ, ಯಾಕಂದ್ರೆ ಪೊಲೀಸರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕಾಗತ್ತೆ. ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತಲೇ ನಟ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಜಡ್ಜ್ ಮುಂದೆನೆ ಗಳಗಳನೆ ಹತ್ತಿದ್ದಾರೆ ನಟ ದರ್ಶನ್. ಮಹಾಸ್ವಾಮಿಗಳೇ, ನಂದೇನು ತಪ್ಪಿಲ್ಲ. ಮತ್ತೊಂದು ಕಡೆ ಜಡ್ಜ್ ಆದೇಶ ಹೊರಬೀಳ್ತಲೇ ಪವಿತ್ರ ಗೌಡ ಕೂಡ ಕಣ್ಣೀರ್ ಹಾಕಿದ್ದಾರೆ. ನಿರಂತರವಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ನಟ ದರ್ಶನ್. ಯಾಕಪ್ಪ ಬೇಕಾಗಿತ್ತು ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಜಡ್ಜ್ಗಳ ಮುಂದೆ ಗಳಗಳನೆ ನಟ ದರ್ಶನ್, ದರ್ಶನ್ನ ಪ್ರೇಯಸಿ ಪವಿತ್ರ ಗೌಡ ಇಬ್ರು ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನಿರಂತರವಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ದರ್ಶನ್ಗೆ ನಿಲ್ತಾನೆ ಇಲ್ಲ ಅಳು. ಪೊಲೀಸ್ ಕಸ್ಟಡಿಗೆ ಕೊಡ್ತಲೇ ಕಣ್ಣೀರಿಟ್ಟಿರೋದು ನಟ ದರ್ಶನ್. ಜಡ್ಜ್ ಮುಂದೆಯೇ ಗಳಗಳನ್ನ ಕಣ್ಣೀರಿಟ್ಟಿದ್ದಾರೆ. ಜಡ್ಜ್ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅವರಿಂದ ಉತ್ತರ ಬರ್ತಾ ಇಲ್ಲ, ಬರೀ ಅಳು ಅಷ್ಟೇ. ಇನ್ನು ಪವಿತ್ರ ಗೌಡ ಕಥೆನು ಕೂಡ ಅಷ್ಟೇನೆ. ಈ ಕಡೆ ಆದೇಶ ಹೊರಬೀಳ್ತಾ ಇದ್ದಂತೆ ಇಬ್ರು ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನಟ ದರ್ಶನ್ ಅಳ್ತಿದ್ದಾರೆ, ಪವಿತ್ರ ಗೌಡನು ಕೂಡ ಅಳ್ತಾ ಇರೋದೆ. ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗುತ್ತೆ. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿದಂತಹ ನ್ಯಾಯಮೂರ್ತಿಗಳು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಈಗ 13 ಜನರನ್ನ ಕೂಡ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ನೋಡಿ, ಬೆಳಗ್ಗೆಯಿಂದನೂ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾರೆ. ಅದಾದ್ಮೇಲೆ ವೈದ್ಯಕೀಯ ಪರೀಕ್ಷೆ, ಅದಾದ್ಮೇಲೆ ಜಡ್ಜ್ ಮುಂದೆ ಹಾಜರು ಪಡಿಸಲಾಗುತ್ತೆ. ವಾದ ಪ್ರತಿವಾದಗಳಾದ್ಮೇಲೆ ಈಗ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ನೋಡಿ. ದರ್ಶನ್ಗೆ ಅಳು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ದರ್ಶನ್. ಏನಾಯ್ತು, ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ನಾನು, ಒಂದು ಕ್ಷಣ ಆ ಸಿಟ್ಟು ಕೋಪ ಅದೆಲ್ಲವನ್ನ ಕೂಡ ತಡ್ಕೊಂಡಿದ್ರೆ ಇವತ್ತು ಮೋಸ್ಟ್ಲಿ ದರ್ಶನ್ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಈ ರೀತಿ ಎಲ್ಲ ಆಗುತ್ತೆ ಅಂತ. ಕಾನೂನು ಬಗ್ಗೆ ತಿಳ್ಕೊಬೇಕಿತ್ತು ದರ್ಶನ್.